ಹಸ್ತ ಮೈಥುನದ ದುಷ್ಪರಿಣಾಮಗಳು. ಮಹಿಳೆ ಹಾಗೂ ಪುರುಷ ಇಬ್ಬರಲ್ಲಿಯೂ ಹಸ್ತ ಮೈಥುನದ ಚಟ ಸಾಮಾನ್ಯವಾಗಿದೆ. ಇಲ್ಲಿ ಮೊಟ್ಟ ಮೊದಲಿಗೆ ತಿಳಿಯಬೇಕಾದ ಅಂಶವೆಂದರೆ ಹಸ್ತ ಮೈಥುನ ಒಂದು ಪಾಪ ಅಥವಾ ಕೆಟ್ಟ ಕೆಲಸವಲ್ಲ. ಆದರೆ ಅದು ಅತಿಯಾದ್ರೆ ಮಾತ್ರ ದುಷ್ಪರಿಣಾಮ ಉಂಟು ಮಾಡಬಹುದು. ಹಸ್ತ ಮೈಥುನ ಮಾಡಿಕೊಂಡಾಗ ಡೋಪಮೈನ್ ರಾಸಾಯನಿಕಗಳು, ಖಿನ್ನತೆ ಹಾಗೂ ಒತ್ತಡ ತಡೆಗಟ್ಟುವ ಎಂಡೋರ್ಫಿನ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತವೆ. ಹಸ್ತ ಮೈಥುನ ಯಾಕೆ ಮಾಡಿಕೊಳ್ಳುತ್ತಾರೆ? ಒಬ್ಬಂಟಿತನದಿಂದ, ಒತ್ತಡ, ಖಿನ್ನತೆ ಹಾಗೂ ಮಾನಸಿಕ ಸಮಸ್ಯೆಗಳಿಂದ ಹೊರಬರಲು ಅನೇಕರು ಹಸ್ತ ಮೈಥುನ ಮಾಡಿಕೊಳ್ಳುತ್ತಾರೆ. ಇನ್ನು ಅತಿಯಾದ ಅಶ್ಲೀಲ ಲೈಂಗಿಕ ಚಲನಚಿತ್ರಗಳನ್ನು ನೋಡುವವರಲ್ಲಿ ಹಸ್ತ ಮೈಥುನದ ಚಟ ಹೆಚ್ಚಾಗಿರುವುದು ಕಂಡುಬರುತ್ತದೆ. ನಿಯಂತ್ರಣದಲ್ಲಿದ್ದರೆ ಹಸ್ತ ಮೈಥುನ ಕೆಟ್ಟದಲ್ಲ, ಆದರೆ ಅತಿಯಾದರೆ ಸಮಸ್ಯೆ ತಪ್ಪಿದಲ್ಲ. ವಿಪರೀತ ಹಸ್ತ ಮೈಥುನ ದೈಹಿಕ ಹಾಗೂ ಮಾನಸಿಕ ಎರಡು ರೀತಿಯಲ್ಲಿ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಪ್ರತಿಯೊಬ್ಬರ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯಗಳು ಭಿನ್ನವಾಗಿರುವುದರಿಂದ ಹಸ್ತ ಮೈಥುನದ ಪರಿಣಾಮಗಳು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ. ಅತಿಯಾದ ಹಸ್ತ ಮೈಥುನದಿಂದ ಪುರುಷರು ಹಾಗೂ ಮಹಿಳೆಯರಲ್ಲಿ ಆಗುವ ದುಷ್ಪರಿಣಾಮಗಳು ಯಾವುವು ಎಂಬುದನ್ನ ನೋಡೋಣ ಬನ್ನಿ. ಅತಿಯಾದ ಹಸ್ತ ಮೈಥುನ ಎಂಡೋಕ್ರೈನ್ ಹಾಗೂ ನರಮಂಡಲ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗುತ್ತದೆ ಹಾಗೂ ನೀವು ದೇಹದ ಅತಿಯಾದ ತೂಕವನ್ನು ಕಳೆದುಕೊಳ್ಳಬಹುದು. ಹಾರ್ಮೋನ್ಗಳ ಏರುಪೇರು ಹಾಗೂ ಮೆದುಳು ಸಂಬಂಧಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಜೀವನದಲ್ಲಿ ಸಂಬಂಧಗಳು ಹಾಳಾಗುವುದಲ್ಲದೆ ಲೈಂಗಿಕ ಸಂಬಂಧಗಳು ಸಹ ಹಾಳಾಗುತ್ತವೆ. ಪದೇ ಪದೇ ಹಸ್ತ ಮೈಥುನ ಮಾಡಿದರೆ ದೇಹ ಹಾಗೂ ಮೆದುಳಿಗೆ ವಿಶ್ರಾಂತಿ ಸಿಗದೆ ಸುಸ್ತು ಹಾಗೂ ನಿಶಕ್ತಿ ಮೂಡುತ್ತವೆ. ಅಸ್ಪಷ್ಟ ದೃಷ್ಟಿ ಹಾಗೂ ಡಾರ್ಕ್ ಸರ್ಕಲ್ಸ್ ಕಂಡುಬರುತ್ತವೆ. ಒತ್ತಡ ಹಾಗೂ ಮನಸ್ಥಿತಿ ಏರುಪೇರು. ಹಾಳಾಗುವ ದಿನಚರಿ. ಅತೀ ಹಸ್ತ ಮೈಥುನದಿಂದ ಬೆನ್ನಿನ ಕೆಳಭಾಗದಲ್ಲಿ ನೋವು ಕಾಣಿಸಲಾರಂಭಿಸುತ್ತದೆ. ಪುರುಷರಲ್ಲಿ ಅತಿಯಾದ ಹಸ್ತ ಮೈಥುನದಿಂದ ಶೀಘ್ರ ಸ್ಖಲನ ಹಾಗೂ ಲೈಂಗಿಕ ಜೀವನದ ಮೇಲೆ ದುಷ್ಪರಿಣಾಮ. ಪದೇ ಪದೇ ಹಸ್ತ ಮೈಥುನದಿಂದ ನಿದ್ರೆ ಬಾರದ ಸಮಸ್ಯೆಗಳು ಆರಂಭವಾಗುತ್ತವೆ. ಹಾಗಾದ್ರೆ ಹಸ್ತ ಮೈಥುನದ ಚಟದಿಂದ ಹೊರಬರುವುದು ಹೇಗೆ? ಇದರ ಬಗ್ಗೆ ನಿಮಗೆ ಸಪರೇಟ್ ವಿಡಿಯೋ ಬೇಕಾದ್ರೆ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.